ಒಂದು ಸಂಬಂಧವನ್ನು ಉಳಿಸಿಕೊಳ್ಳಲು ಎಷ್ಟು ಬೇಕಾದರೂ ಸೋಲಬಹುದು ಆದರೆ ಅದನ್ನೇ ನಮ್ಮ ದೌರ್ಬಲ್ಯವೆಂದು ಅವರು ಅಂದುಕೊಂಡರೆ ಆ ಸಂಬಂಧವನ್ನು ಮುಂದುವರಿಸುವ ಅವಶ್ಯಕತೆ ಇಲ್ಲ ಯಾಕೆಂದರೆ ಸಂಬಂಧದ ಸ್ವಾಭಿಮಾನವು ಕೂಡ ತುಂಬಾ ಮುಖ್ಯ ಇತ್ತೀಚಿನ ದಿನಗಳಲ್ಲಿ ಸಂಬಂಧಗಳು ನಿಂತಿರುವುದು ಒಂದು ಹಣದಿಂದ ಇನ್ನೊಂದು ಅವರವರ ಅವಶ್ಯಕತೆಗಳಿಗಿಂತ ನಮ್ಮನ್ನು ಅರ್ಥಮಾಡಿಕೊಳ್ಳುವವರಿಗೆ ಏನಾದರೂ ಹೇಳಬಹುದು ಆದರೆ ನಾವು ಹೇಳುವ ಪ್ರತಿಯೊಂದು ಮಾತಲ್ಲೂ ತಪ್ಪು ಹುಡುಕುವವರಿಗೆ ನಾವು ಏನು ಹೇಳಿದರೂ ವ್ಯರ್ಥ ಯಾರು ತುಂಬಾ ಒಳ್ಳೆಯವರಾಗಿರುತ್ತಾರೋ ನೀತಿವಂತರಾಗಿರುತ್ತಾರೋ ನ್ಯಾಯಯುತವಾಗಿ ಮಾತನಾಡುತ್ತಾರೋ ಅವರು ಕಡೆಗೆ ಒಂಟಿಯಾಗಿ ನಿಲ್ಲುತ್ತಾರೆ ಬದುಕು ನಮ್ಮನ್ನು ಎಷ್ಟೇ ನೋಯಿಸಿದರೂ ನಾವು ಮುಂದೆ ಸಾಗಲೇಬೇಕು ನಮಗಾಗಿ ಅಲ್ಲದಿದ್ದರೂ ನಮ್ಮವರಿಗಾಗಿ ನಿಮ್ಮ ಮನಸ್ಸು ನೋವಿನಿಂದ ಕೂಡಿದಾಗ ನಿಮ್ಮ ಮುಖದಲ್ಲಿ ಸದಾ ನಗುವನ್ನು ಬಯಸೋ ವ್ಯಕ್ತಿಯೊಂದಿಗೆ ಸಮಯವನ್ನು ಕಳೆಯಿರಿ ಏಕೆಂದರೆ ಅವರು ಎಂದಿಗೂ ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವುದಿಲ್ಲ ಚುಚ್ಚಿ ಮಾತನಾಡಿ ನಮ್ಮ ಮನಸ್ಸನ್ನು ನೋಯಿಸುವವರಿಗೆ ನಮ್ಮ ಮೌನವೇ ಉತ್ತರವಾಗಬೇಕು ಏಕೆಂದರೆ ಅವರಿಗೆ ನಮಗಿಂತ ಒಳ್ಳೆಯ ಉತ್ತರ ಕಾಲವೇ ಕೊಡುತ್ತದೆ ಒಳ್ಳೆಯ ಮನಸ್ಸಿನಿಂದ ಯೋಚಿಸಿದರೆ ಕೆಟ್ಟದ್ದಲ್ಲು ಒಳ್ಳೆಯದನ್ನೇ ಕಾಣಬಹುದು ಆದರೆ ಕೆಟ್ಟ ಮನಸ್ಸಿನಿಂದ ಯೋಚಿಸಿದರೆ ಒಳ್ಳೆಯದಲ್ಲು ಕೆಟ್ಟದ್ದೇ ಕಾಣಿಸುತ್ತದೆ ಇರೋ ಚಿಕ್ಕ ಜೀವನದಲ್ಲಿ ಆದಷ್ಟು ಖುಷಿಯಾಗಿರುವುದಕ್ಕೆ ಕಲಿಯಿರಿ ಏಕೆಂದರೆ ಮರಳಿ ಬರುವುದು ನೆನಪುಗಳು ಮಾತ್ರ ಸಮಯವಲ್ಲ ಕೆಲವರು ತುಂಬಾ ಅದೃಷ್ಟವಂತರು ನೂರು ನೋವು ಕೊಟ್ಟರೂ ಅವರಿಗೆ ತುಂಬಾ ಪ್ರೀತಿ ಸಿಗುತ್ತೆ ಇನ್ನು ಕೆಲವರು ತುಂಬಾ ದುರಾದೃಷ್ಟವಂತರು ಜೀವನ ಪೂರ್ತಿ ಪ್ರೀತಿ ಕೊಟ್ಟರೂ ಅವರಿಗೆ ಸಿಗುವುದು ನೋವು ಮಾತ್ರ ಮಲಗುವ ಮುನ್ನ ನೀವು ಯಾರದ್ದಾದರೂ ಬಗ್ಗೆ ಪದೇ ಪದೇ ಯೋಚಿಸುತ್ತಲೇ ಇದ್ದರೆ ಆ ವ್ಯಕ್ತಿಯೇ ನಿಮ್ಮ ಸಂತೋಷ ಅಥವಾ ದುಃಖಕ್ಕೆ ಕಾರಣರಾಗಿರುತ್ತಾರೆ ನಮ್ಮವರು ಅಂತ ನನಗೆ ಯಾರು ಇಲ್ಲ ಎಂಬ ಭಾವನೆ ಬಂದಾಗ ನನಗೆ ನಾನೇ ಇಲ್ಲ ಎಂಬ ಆತ್ಮಸಾಕ್ಷಿ ಪ್ರಬಲವಾಗಬೇಕು ಹೊರತು ನನಗೆ ಯಾರು ಇಲ್ಲ ಎಂಬ ಚಿಂತನೆ ನಮ್ಮನ್ನು ಅತಿಯಾಗಿ ಕಾಡಬಾರದು ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಜೈ ಶ್ರೀ ಕೃಷ್ಣ